ಆರೋಗ್ಯ ಸಮಸ್ಯೆಗೆ ರಾಮಬಾಣ, ಹಿತ್ತಲ ಗಿಡ, ಅಡಿಗೆ ಮನೆಯೇ ಪರಿಪೂರ್ಣ. ಸರಳ ಚಿಕಿತ್ಸೆ ಕಾಪಾಡುತ್ತೆ ಅಣುಕ್ಷಣ. ಇದು ಕಿಶೋರ್ ಸೂತ್ರ, ಸುಖಿ ಜೀವನದ ಆರೋಗ್ಯ ಮಂತ್ರ. ಸ್ನೇಹಿತರೆ, ಕಾರ್ಯಕ್ರಮ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಪ್ರತಿನಿತ್ಯ ದೀರ್ಘಕಾಲೀನವಾದಂಥ ಅನೇಕ ಸಮಸ್ಯೆಗಳಿಂದ ಹಿಡಿದು ನವನವೀನ ಸಮಸ್ಯೆಗಳವರೆಗೂ ಯಶಸ್ವಿ, ಪ್ರಭಾವಿ, ಪರಿಣಾಮಕಾರಿಯಾದಂತಹ ಆಯುರ್ವೇದೀಯ ಮನೆ ಮದ್ದುಗಳ ಬಗ್ಗೆ ಉಲ್ಲೇಖ ಚರ್ಚೆಯನ್ನು ಮಾಡ್ತಾ ಬರ್ತಿದ್ದೀವಿ. ಇವತ್ತು ನಾವು ನಿಮಗೆ ತಿಳಿಸ್ಕೊಡ್ತಕ್ಕಂಥ ಸಂಗತಿ ಹ್ಯಾಲಿಟೋಸಿಸ್. ಏನಿದು ಹ್ಯಾಲಿಟೋಸಿಸ್? ಈ ಪದ ಕೇಳೇ ಇಲ್ಲ ಸರ್, ಅದು ಅರ್ಥನೇ ಗೊತ್ತಿಲ್ಲ. ಏನು ಇಂಗ್ಲೀಷೆಲ್ಲ ಮಾತಾಡಿಬಿಟ್ರೆ ಕನ್ನಡದ ವಾಹಿನಿಯಲ್ಲಿ ನಮ್ಗೆ ಹೇಗೆ ಅರ್ಥ ಆಗಬೇಕು? ಯೋಚನೆ ಮಾಡ್ಕೋಬೇಡಿ, ಇದು ಟೆಕ್ನಿಕಲ್ ವರ್ಡು, ಎಲ್ಲರೂ ಆಡ್ತಕ್ಕಂಥ ಭಾಷೆ. ನಮ್ಮ ನಿಮ್ಮ ಹಂತದಲ್ಲಿ ಈ ಪದದ ವಿಶ್ಲೇಷಣೆ ಅಂದರೆ ಬಾಯಿಯ ದುರ್ಗಂಧ. ಈ ಹಿಂದೆನೂ ಇದ್ರ ಬಗ್ಗೆ ನಾನು ಚರ್ಚೆಯನ್ನು ಮಾಡಿದ್ದೀನಿ. ಬಾಯಿ ದುರ್ಗಂಧ ಬಂತು ಅಂದ ತಕ್ಷಣ ಒಂದು ಮುಜುಗ್ರ ರೀ, ಏ ನೆಮ್ಮದಿಯಾಗಿ ನಗಕ್ಕಾಗಲ್ಲ, ನಾಲ್ಕು ಜನದ ಮುಂದೆ ಬಾಯಿ ಬಿಟ್ಟೆ ನಿನ್ನ ಯೋಗ್ಯತೆ ಗೊತ್ತಾಗ್ಬಿಡುತ್ತೆ ನೋಡು ಅಂತಾರಲ್ಲ, ಇದು ಅಸಹ್ಯದ ಫೀಲಿಂಗು. ಸೊ ಹೌದಪ್ಪ, ನನಗೂ ಈ ಥರ ಒಂದು ಸಮಸ್ಯೆ ಇದೆ, ನಾಲ್ಕು ಜನರ ಮಧ್ಯೆ ನನಗೆ ಆಗಲ್ಲ ಅಂತ ಈಗ ನೋಡಿಕೊಂಡ್ರೆ ಕೆಟ್ಟ ವಾಸನೆ. ಇದಕ್ಕೆ ಏ ರೆಮಿಡಿ ಗೊತ್ತು ಸರ್, ನೀವೇನು ಯೋಚನೆ ಮಾಡಬೇಡಿ, ಕಿಶೋರ್ ಸೂತ್ರವನ್ನೇ ನೋಡಿ ತಿಳ್ಕೊಳ್ಬೇಕಾ? ಹೌದು, ಕಿಶೋರ್ ಸೂತ್ರವನ್ನೇ ನೋಡಿ ತಿಳ್ಕೊಳ್ಬೇಕು. ಯಾಕೆ? ಒಳ್ಳೆ ಟೂತ್ಪೇಸ್ಟ್ ಹಾಕೊಂಬಿಟ್ರೆ ಟಿ ವಿಲಿ ಹೇಳ್ದಂಗೆ ಗಮ್ಮಂದು ವಾಸನೆ ಬಂದ್ಬಿಡಲ್ವ. ಮಳೆ ಬಂದಾಗ ಸ್ನೇಹಿತರೆ ಛತ್ರಿ ಹಿಡಿಯೋದಲ್ಲ ಇಂಪಾರ್ಟೆನ್ಸು, ಮಳೆ ಬರ್ತಾನೆ ಇರುತ್ತೆ, ನೆನೀಬಾರದು. ಒಂದು ಕೈ ಇನ್ವೆಸ್ಟ್ ಆಗುತ್ತೆ, ತಲೆ ಮಾತ ನೆನೆಯಲ್ಲ, ಛತ್ರಿ ಹಿಡ್ಕೊಂಡ್ರೆ ಮಳೆ ಬಂದಾಗ ಪೂರ್ತಿ ಮೈ ನೆನೀತಾ ಇರುತ್ತೆ. ಒಂದು ಮನೆ ಕಟ್ಕೊಂಡ್ರೆ ಯಾವ ಕಾಲಕ್ಕೂ ಎಷ್ಟು ಮಳೆಗಳು ಬೇಕಾದ್ರೂ ನಾವು ಎದುರಿಸ್ತಕ್ಕಂಥ, ಹೆದರದೇ ಇರತಕ್ಕಂಥ ಸಾಧ್ಯತೆ, ಸನ್ನಿಹಿತಗಳು ಜಾಸ್ತಿ ಅಂತಕ್ಕಂಥ ಮಾತು ನಮ್ಮೆಲ್ಲರಿಗೂ ತಿಳಿತಕ್ಕಂಥ ವಿಚಾರ. ಯಾಕೆ ಆ ಉದಾಹರಣೆಯನ್ನು, ಯಾಕೆ ಆ ಉಲ್ಲೇಖವನ್ನು ನಾನು ಇಲ್ಲಿ ಕಿಶೋರ್ ಸುದ್ದಲ್ಲಿ ಉಲ್ಲೇಖವನ್ನು ಮಾಡ್ತಿದ್ದೀನಿ ಅಂದರೆ, ಹ್ಯಾಲಿಟೋಸಿಸ್ಗೆ ಕಾರಣ ಚೆನ್ನಾಗಿ ಹಲ್ಲುಜ್ಕೊಂಬಿಡೋದು, ಓರಲ್ ಸ್ಪ್ರೇಸ್ನೋ, ಪರ್ಫ್ಯೂಮ್ಸ್ನೋ, ಸೆಂಟ್ನೋ, ಚೂಯಿಂಗ್ ಗಮ್ನೋ, ಗಮ್ಮಂತ ವಾಸನೆ ಬರ್ತಕ್ಕಂಥ ಚಾಕ್ಲೇಟ್ನೋ ತಿನ್ಬಿಡೋದು, ಫ್ಲೇವರ್ಡ್ ಈಟಬಲ್ಸ್, ಫ್ಲೇವರ್ಡ್ ಡ್ರಿಂಕ್ಸ್ನ ಕುಡಿದ್ಬಿಟ್ರೆ ಸಿಕ್ಕಾಪಟ್ಟೆ ನಮಗೆ ಘಮ್ ಅಂತ ಅನಿಸ್ಬಿಡುತ್ತೆ. ಅಥವಾ ಒಂದು ಚಾಕ್ಲೇಟ್ ಥರ, ಜೆಲ್ ಥರ, ಯಾವುದಾದ್ರು ಒಂದು ಮಿಂಟ್ ಇರತಕ್ಕಂಥ ಒಂದು ಚಾಕ್ಲೇಟ್ನೋ ಖಾದ್ಯವನ್ನು ತಿನ್ಬಿಟ್ರೆ ಹಾ ಅಂದ ತಕ್ಷಣ ಒಳ್ಳೆ ವಾಸನೆ ಬರುತ್ತೆ. ದಿಸ್ ಇಸ್ ವಾಟ್ ವಿ ನೋ ಫ್ರಮ್ ದಿ ಟಿ ವಿ ಆರ್ ದ ಪೇಪರ್. ಅಥವಾ ಪುಕ್ಸಟ್ಟೆ ಸಲೆಯಲ್ಲಿ ಕೂಡ ಇದೇ ಸಿಕ್ಕಿರೋದು, ಅಯ್ಯ ಯೋಚನೆ ಮಾಡ್ಬಿಡು, ನಾನು ಚಾಕ್ಲೇಟ್ ತಿನ್ಬಿಡು, ಅಥವಾ ಇನ್ನಾನಾದರೂ ಕೃತಕವಾಗಿ ತಿನ್ಬಿಡು. ನೀವು ಎಷ್ಟೇ ಸಕ್ಕರೆಯನ್ನು, ಸಕ್ಕರೆ ಇಲ್ಲದೆ ಯಾವ ಚಾಕ್ಲೇಟು, ಯಾವ ಖಾದ್ಯಗಳು, ಯಾವ ಓರಲ್ ಸ್ಪ್ರೇಸು, ಯಾವ ಟೂತ್ಪೇಸ್ಟನ್ನು ಬೈ ಆ್ಯಂಡ್ ಲಾರ್ಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪಾಯಿಂಟ್ ನಂಬರ್ ಒನ್ ಸಕ್ಕರೆ. ಪಾಯಿಂಟ್ ನಂಬರ್ ಟು, ಕೃತಕವಾದಂತಹ ಕೆಮಿಕಲ್ಸು, ಅನೇಕವಾದಂತಹ ಪ್ರೊಸೆಸಿಂಗು, ಅನೇಕವಾದಂತಹ ಪ್ರಿಸರ್ವೇಟಿವ್ಸು ಅದರಲ್ಲಿ ಅನಿವಾರ್ಯತೆ ಹಾಕಿರ್ತಾರೆ. ಸೊ ಅದನ್ನು ತೊಗೊಂಡಾಗ ಸಿಂಪಲ್ ಡಯಾಬಿಟೀಸಿಂದ ಹಿಡಿದು ಇದ್ದವ್ರಿಗೆ ಜಾಸ್ತಿ ಆಗೋದು, ಅಫ್ಕೋರ್ಸ್ ತಿನ್ನೋದ್ರಿಂದ ಬರುತ್ತೆ ಅಂತಲ್ಲ, ಇದ್ದವ್ರಿಗೆ ತನ್ನ ಪ್ರಮಾಣದಲ್ಲಿ ಜಾಸ್ತಿ ಮಾಡ್ತಕ್ಕಂಥದ್ದಿಂದ ಹಿಡಿದು ಯಾವ ಸಂದರ್ಭಕ್ಕೂ ಹೇಗೂ ಇದನ್ನು ಆಮೂಲಾಗ್ರವಾಗಿ ರ್ಯಾಡಿಕಲ್ ಕ್ಯೂರನ್ನು ಮಾಡಲಿಕ್ಕೆ ಆಗೋದೇ ಇಲ್ಲ, ಇದ್ರ ಬಗ್ಗೆ ಗಮನವನ್ನು ಇಟ್ಕೊಳ್ಳಿ. ಹೇಗೆ ಸರ್ ಮತ್ತು ರಿಪೇರಿ ಮಾಡೋದು ಹೇಗೆ? ಸಿಂಪಲ್ 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 ಮೂರ್ನಾಲ್ಕು ಟಿಪ್ಸ್ ರೀ, ಭಾಳ ಸಿಂಪಲ್ ಟಿಪ್ಸು. ಇದನ್ನು ಪರ್ಮನೆಂಟಾಗಿ ರಿಪೇರಿ ಮಾಡಲಿಕ್ಕೆ ಸುಖ ಸಾಧ್ಯ, ಸುಖ ಸಾಧ್ಯ ಅಂದರೆ ವೆರಿ ಈಸಿಲಿ ಮ್ಯಾನೇಜಬಲ್, ತುಂಬ ಈಸಿಲಿ ಕ್ಯೂರಬಲ್, ಟ್ರೀಟಬಲ್ ಅಂತಕ್ಕಂಥದ್ದು. ಸರ್ವೇಪಿ ರೋಗ ಮಂದಾಗ್ನವು ಸುತರ ಮುದುರಾಣಿಚ ಅಂತಕ್ಕಂಥ ಮಾತು ಹೇಳ್ತೀವಿ. ಎಲ್ಲ ಕಾಯಿಲೆಗಳಿಗೂ ಪ್ರಮುಖವಾದಂತಹ ಕಾರಣ ಜೀರ್ಣಶಕ್ತಿ ಚೆನ್ನಾಗಿ ಇಲ್ಲದಿರುವಿಕೆ. ಎಸ್, ಪ್ರಿಸೈಸ್ಲಿ ನಿಮ್ಗೆ ಆ ಪಾಯಿಂಟ್ ಸಿಕ್ತು ಅಂತ ನಾನು ಭಾವಿಸ್ತೀನಿ. ನಾವು ಚೆನ್ನಾಗಿ ಗೋಡೆ ಸೋರ್ತಾ ಇರೋ ಗೋಡೆಗೆ ಪೇಂಟ್ ಹೊಡೆಯೋದಲ್ಲ, ಸುರ್ಕಿನ ರಿಪೇರಿ ಮಾಡತಕ್ಕಂತಹ ಕೆಲಸ ಕೈಂಕರ್ಯದಲ್ಲಿ ಭಾಗಿಯಾಗಬೇಕು. ಬಾಯಿಂದ ದುರ್ಗಂಧ ಬರ್ತಾ ಇದೆ ಅಂದರೆ ಅದು ಓರಲ್ ಹಿಜಿನ್ ಒಂದು ಭಾಗ, ಅದಕ್ಕೇನು ಮಾಡಬೇಕು ಫಸ್ಟ್ ತಿಳ್ಕೊಳ್ಳೋಣ. ಅಜೀರ್ಣತೆ ಎರಡನೇ ಭಾಗ, ಅದಕ್ಕೇನು ಮಾಡಬೇಕು ಅನಂತರಾವಸ್ಥೆಯಲ್ಲಿ ತಿಳ್ಕೊಳ್ಳೋಣ. ಫಸ್ಟು ಓರಲ್ ಹೈಜೀನ್ ಚೆನ್ನಾಗಿಲ್ಲ, ಸಿಕ್ಕಾಪಟ್ಟೆ ನಾವು ಹಲ್ಲುಚ್ತಕ್ಕಂಥ ಪದ್ಧತಿ ಅಭ್ಯಾಸಗಳನ್ನೇ ಇಟ್ಕೊಂಡಿಲ್ಲ. ನಾವು ಪ್ರತಿನಿತ್ಯ ಬೆಳಗ್ಗೆ ತಕ್ಷಣ ಹಲ್ಲುಚ್ತಕ್ಕಂಥದ್ದು ಸರಿಯಾಗಿಲ್ದಿದ್ರು, ಅಥವಾ ದಿನಕ್ಕೆ ಊಟ ಆದಮೇಲೆ ಎರಡು ಮೂರು ಬಾರಿ ಹಲ್ಲು ಉಜ್ಜದೇ ಇದ್ದರೂ ಕೂಡ ಹ್ಯಾಲಿಟೋಸಿಸ್ಗೆ ಒಂದು ಪ್ರಮುಖವಾದಂಥ ಕಾರಣ. ಯಾವ ಪೇಸ್ಟ್ ಒಳ್ಳೆಯದು ಡಾಕ್ಟ್ರೆ ಹೇಳಿಬಿಡಿ, ಬೇಗ ಬೇಗ ಬರ್ಕೊಂಬಿಡ್ತೀನಿ. ನೋ, ಸಿಂಪಲ್ ಬೇವಿನ ಚಕ್ಕೆಯ ಪುಡಿ, ಅದರ ಬೂದಿ, ಬೇವಿನ ಬೂದಿಯ ಪುಡಿ ಅಂತ ಇಟ್ಕೊಳ್ಳಿ. ಬೇವಿನ ಚಕ್ಕೆ, ಚಕ್ಕೆಯಿಂದ ಬೂದಿ, ಕೆಂಡ, ಕೆಂಡದಿಂದ ಬೂದಿ, ಬೂದಿಯಿಂದ ಪುಡಿ, ಅದಕ್ಕೆ ಸಿಂಪಲ್ ಬೇವಿನ ಎಲೆಯ ತಾಜಾ ರಸ, ಸ್ವಲ್ಪ ಉಪ್ಪು ಅಷ್ಟೇ, ಇನ್ನೇನೇನು ಬೇಡ್ರಿ, ಬೇರೆ ಏನೇನು ಬೇಡ. ಮುಂಚಿನ ಕಾಲದಲ್ಲಿ ಬೆರಣೆಲಿ ಉಜ್ತಾ ಇದ್ರು, ಸುಟ್ಟ ಬೆರಣಿಯ ಪುಡಿಯಲ್ಲಿ ಕೂಡ ಹಲ್ಲುಚ್ತಿದ್ರು, ಸೈಂಧವ ಲವಣವನ್ನು ಬೆರೆಸ್ಕೊಂಡು. ಅದು ಕೂಡ ಹ್ಯಾಲಿಟೋಸಿಸ್ ಬರದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ದಿ ಬೆಸ್ಟ್ ರೆಮಿಡಿ ಅಂತಕ್ಕಂಥದ್ದು.
ಇದು ಆಸ್ ಅ ಪಾರ್ಟ್ ಆಫ್ ಓರಲ್ ಕೇರ್ ನೀವು ಡೆಫಿನೆಟ್ಲಿ ಮಾಡ್ಬೋದು. ಯಾವ ತೊಂದರೆ ಅಡಚಣೆ ಅಡ್ಡಿ ಆತಂಕಗಳು ಇದರಲ್ಲಿಲ್ಲ. ಇದಕ್ಕೆ ಸ್ವಲ್ಪ ಪಚ್ಕರ್ಪೂರವನ್ನು ಹಾಕ್ಕೊಂಡ್ಬಿಡಿ. ತುಂಬ ಸುಮಧುರವಾದಂತಹ ವಾಸನೆಯನ್ನು ಆ ಹಂತದಲ್ಲಿ ಒಂದು ಆಸ್ಟ್ರಿಂಜಿನ್ ಪ್ರಾಪರ್ಟಿಯನ್ನು ಕೂಡ ಇದು ಕೆಲಸ ಮಾಡಿ, ಕ್ರಿಮಿಗ್ರಮ ಕೆಲಸ ಮಾಡಿ, ಸೂಕ್ಷ್ಮ ಮತ್ತು ಸ್ಥೂಲ ಕ್ರಿಮಿಗಳನ್ನು ನಾಶ ಮಾಡಿ ಬಾಯಿಯ ದುರ್ಗಂಧವನ್ನು ಸ್ಥಾನಿಕವಾದಂಥ ಹೈಜಿನ್ ಇಲ್ಲದೇ ಇರತಕ್ಕಂಥ ಪರಿಸ್ಥಿತಿ ಪದ್ಧತಿಯಲ್ಲಿ ಬಂದರೆ ಅದನ್ನು ರಿಪೇರಿ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತೀವಿ. ಇದು ಪಾಯಿಂಟ್ ನಂಬರ್ ಒನ್. ಇಂಟರ್ನಲ್ ರೆಮಿಡಿ ಯಾವತ್ತೂ ತಿಳ್ಕೊಳ್ಳಿ, ಮೋಷನ್ ಚೆನ್ನಾಗಾಗಬೇಕು. ಇನ್ಪುಟ್ಟು ಔಟ್ಪುಟ್ಟು ಸಮಗ್ರವಾಗಿ ಸರ್ವತೋಮುಖವಾಗಿ ಸದಾಕಾಲ ಸರ್ವಕಾಲ ಶ್ರೇಷ್ಠ ರೀತಿಯಿಂದಿದ್ದರೆ ಕಾಯಿಲೆ ಬರಲಿಕ್ಕೆ ಸಾಧ್ಯ ಇಲ್ಲ, ಸ್ವಸ್ಥತೆಯನ್ನು ಕಾಪಾಡ್ಬೋದು ಅಂತ. ಮೋಷನ್ ಚೆನ್ನಾಗಾಗಿಲ್ಲ, ಜೀರ್ಣಶಕ್ತಿ ಚೆನ್ನಾಗಿಲ್ಲ ಅಂದಾಗ ಅಟಕಾಯಿಸ್ಕೊಳ್ತಕ್ಕಂಥದ್ದೇ ಬ್ಯಾಡ್ ಬ್ರೆತ್. ಸೊ ಸಿಂಪಲ್ ಪುದೀನ ರಸ ಸುಮಾರು 2-3 ಚಮಚ, ಕರಿಬೇವಿನ ಸೊಪ್ಪಿನ ರಸ ಸಮ ಪ್ರಮಾಣದಲ್ಲಿ ಅಂದರೆ 2-3 ಚಮಚ, ಎರಡನ್ನು ಬ್ಲೆಂಡ್ ಮಾಡಿಕೊಂಡು ಸುಮಾರು 8-12 ಚಿಟಿಕೆಯಷ್ಟು ಕರಿ ಜೀರಿಗೆಯನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ 50-60 ml ನೀರು ಜೊತೆ ಮಿಕ್ಸ್ ಮಾಡಿಕೊಂಡು ಒನ್ ಶಾಟ್ ಕುಡಿದ್ಬಿಡಿ. ಇದೇನು ಬಿಸಿ ನೀರಿನ ಅವಸ್ಥೆಯಲ್ಲಿರಬೇಕು, ಸುಡು ಬಿಸಿ ಇರಬೇಕು ಅಂತಿಲ್ಲ, ಗುಟುಕು ಗುಟುಕು ಕುಡಿಬೇಕು ಅಂತಿಲ್ಲ, ಘಟ ಘಟ ಅಂತ ಕುಡಿತಕ್ಕಂಥ ಹಂತದಲ್ಲಿದ್ದರೂ ಸಾಕಷ್ಟು ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು. ಜೀರ್ಣಶಕ್ತಿ ತುಂಬ ಚೆನ್ನಾಗಿ ಈ ಒಂದು ಸಿಂಪಲ್ ರೆಮಿಡಿಲಿ ಆಗಿಬಿಡುತ್ತೆ. ಎಕ್ಸ್ಟರ್ನಲ್ ರೆಮಿಡಿ ಏನು ಗೊತ್ತಾ, ಇಲ್ಲಿದೆ ಸಿಂಪಲ್ ರೆಮಿಡಿ ಇನ್ನೂ ಒಂದು ನಿಮಗೋಸ್ಕರ ಇವತ್ತು ಹೇಳ್ತೀನಿ, ಗುರುತು ಮಾಡ್ಕೊಳ್ಳಿ. ಸೈಂಧವ ಲವಣ, ಎಳ್ಳೆಣ್ಣೆ, ಪಚ್ಕರ್ಪೂರ, ಶುದ್ಧ ಲವಂಗದ ಪುಡಿ. ಸರ್ ಎಲ್ಲಿ ಸಿಗುತ್ತೆ, ರೆಡಿಮೇಡಾ, ಯಾವ ಬ್ರ್ಯಾಂಡು, ABCD ನೀವು ಹೇಳಿ ಅದನ್ನೇ ತೊಗೋತೀವಿ. ಪರಿಶುದ್ಧವಾದಂಥ ಲವಂಗವನ್ನು ಬಡ್ ಸಮೇತ, ಮೇಲಿನ ತೊಟ್ಟು ಅಥವಾ ತುದಿ ಅಂತ ಏನು ಕರಿತೀವಿ ಅದರ ಸಮೇತ ತೊಗೊಂಡು ಕುಟ್ಟಿ, ಅಥವಾ ಮಿಕ್ಸಿ ಇದ್ದರೆ, ಕುಟ್ಟಾಣಿ ಇದ್ದರೆ, ಕಲ್ಪತ್ತಿದ್ದರೆ, ಒರಳಿದ್ದರೆ, ವಸ್ತ್ರಗಳನ್ನು ಮಾಡ್ಕೊಂಬಿಡಿ, ಪಂಚೆ ಬಟ್ಟೆಯಲ್ಲಿ ಫಿಲ್ಟರ್ ಮಾಡಿ ಇಟ್ಕೊಂಬಿಡಿ. ಈ 4 ಮಿಶ್ರಣ ಇರಿ. ಬೇಕು ಅಂದರೆ ಸ್ವಲ್ಪ ಚಿಟಿಕೆ ಅರಶಿನ ಹಾಕ್ಕೊಂಬಿಡಿ. ಸೈಂಧವ ಲವಣ ನಿಮಗೆ ಗೊತ್ತು, ಎಳ್ಳೆಣ್ಣೆ ಯಾರಿಗೂ ಗೊತ್ತಿಲ್ಲ, ಲವಂಗ ಗೊತ್ತಿಲ್ಲದೆ ಇರತಕ್ಕಂಥದ್ದು. ಬೇಕು ಅಂದರೆ 1-4 ಚಿಟಿಕೆವರೆಗೂ ಪ್ಯೂರ್ ಅರಶಿನ ಹಾಕ್ಕೊಳ್ಳಿ. ಚೆನ್ನಾಗಿ ಇದನ್ನು ಬ್ಲೆಂಡ್ ಮಾಡ್ತಕ್ಕಂಥದ್ದು, ಬ್ಲೆಂಡ್ ಮಾಡಿ ಸ್ವಲ್ಪ ಬೆಚ್ಚಿಗೆ ಮಾಡ್ಕೋಬೇಕು. ಹೇಗೆ ಸರ್, ಹೈ ಫ್ಲೇಮಲ್ಲಿ 1 ಸೆಕೆಂಡ್ ಹಿಂಗೆ ಇಟ್ಟು ತೆಗೆದುಬಿಡ್ಲಾ, ಬಿಸಿ ಆಗಿಬಿಡುತ್ತಾ? ಒಂದು ಪಾತ್ರೆ ನೀರು ಕುದಿತಾ ಇರಬೇಕು. ಆ ಕುದಿರ್ತಾ ಇರತಕ್ಕಂಥ ನೀರಲ್ಲಿ ಒಂದು ಕಬ್ಬಿಣದ ಪಾತ್ರೆಯಲ್ಲಿ ಅಥವಾ ಮಣ್ಣಿನ ಪಾತ್ರೆಯಲ್ಲಿ ಈ ದ್ರವ್ಯಗಳನ್ನು ಹಾಕಿ ಇಂಡೈರೆಕ್ಟಾಗಿ ಬಿಸಿ ಮಾಡಬೇಕು. ಎಷ್ಟು ಹೊತ್ತು ಬಿಸಿ ಮಾಡಬೇಕು, ಅದು ಪರಿಪಕ್ವವಾಗಿ ಬ್ಲೆಂಡ್ ಆಗಿದೆ ಇದು 4 ಅಂತ ಹೇಗೆ ಗೊತ್ತಾಗುತ್ತೆ? ಸಿಂಪಲ್ ರೀ, ಫೇನೋದ್ಗಮ, ನೊರೆ ಬಂತಕ್ಕಂಥ ಹಂತ ಬರುತ್ತೆ. ಎಳ್ಳೆಣ್ಣೆಗೆ ನೀವು ಪಚ್ಕರ್ಪೂರ, ಅರಿಶಿನ, ಸ್ವಲ್ಪ ಸ್ವಲ್ಪ ಲವಂಗದ ಪುಡಿ ಇದನ್ನು ಬೆರೆಸಿದ ತಕ್ಷಣ ಒಂದು ಥರದ ನೊರೆ, ಒಂದು ಸ್ವಲ್ಪ ಹೊಗೆ ಬರ್ತಕ್ಕಂಥ ಆಗುತ್ತೆ. ಇದು ಕರೆಕ್ಟ್ ರೀತಿಯಲ್ಲಿ ಆ ಔಷಧಿ ಸಿದ್ಧವಾಗಿದೆ ಅಂತಕ್ಕಂಥದ್ದು. ಸ್ಟವ್ ಆಫ್ ಮಾಡಿ, ಸುಮಾರು 50-100 ml ಇಟ್ಕೊಳ್ಳಿ ಎಳ್ಳೆಣ್ಣೆ, ಏನೂ ತೊಂದರೆ ಇಲ್ಲ. ನೆನಪಿಟ್ಕೊಳ್ಳಿ, ಸ್ಟವನ್ನು ಆಫ್ ಮಾಡಿದ ಮೇಲೆ ನಾವು ಏಲಕ್ಕಿಯ ಪುಡಿಯನ್ನು ಹಾಕಬೇಕು. ಕುದಿತ್ತದ್ದಾಗ ಏಲಕ್ಕಿ ಹಾಕಿದ್ರೆ ಅಬ್ಸಾರ್ಪ್ಟಿವ್ ಲೆವೆಲ್ಸ್ ಭಾಳ ಕಡಿಮೆ ಆಗಿಬಿಡುತ್ತೆ. ಏಲಕ್ಕಿಯನ್ನು ಮೊದಲು ಹಾಕಬಾರ್ದು, ಲವಂಗವನ್ನು ಕೂಡ ನೀವು ಆಮೇಲೆ ಹಾಕ್ಬೋದು. ಸ್ವಲ್ಪ ಉಪ್ಪು, ಸೈಂಧವ ಲವಣ, ಸ್ವಲ್ಪ ಅರಶಿನ, ಇದನ್ನು ಎಳ್ಳೆಣ್ಣೆ ಜೊತೆ ಚೆನ್ನಾಗಿ ಕುದಿಸ್ಕೊಂಡ್ಬಿಡ್ತಕ್ಕಂಥದ್ದು. ಆಮೇಲೆ ಲವಂಗ ಮತ್ತು ಏಲಕ್ಕಿಯನ್ನು ಹಾಕಿ ಸ್ಟವ್ ಆಫ್ ಮಾಡಿದ ಮೇಲೆ ಇದನ್ನು ರೂಮ್ ಟೆಂಪ್ರೇಚರ್ ಇಟ್ಕೊಂಬಿಡಿ. 8-10 ನಿಮಿಷದಲ್ಲಿ ರೂಮ್ ಟೆಂಪ್ರೇಚರ್ ಬರುತ್ತೆ. ಇದನ್ನೇನು ಮಾಡಬೇಕು ಸರ್, ಹಚ್ಚಬೇಕಾ, ಕುಡಿಬೇಕಾ, ಎರಡೂ ಇಲ್ಲ. ಮತ್ತು ಏನು ಮಾಡಬೇಕು ಸರ್, ಸಿಂಪಲ್ ರೀ, 3-4 ಚಮಚ ರೂಮ್ ಟೆಂಪ್ರೇಚರ್ ಪೂರ್ತಿ ಬಂದ್ಬಿಡಲಿ ಅದು, ಅದನ್ನು ಹಿಂಗೆ ಹಾಕ್ಕೊಳ್ಳಿ, ಕುಡಿಬೇಡಿ, ನುಂಗಬೇಡಿ, ಬಾಯಿ ಹಾಕ್ಕೊಳ್ಳಿ. ಬಾಯಿ ಹಾಕ್ಕೊಂಡ್ಮೇಲೆ ಆಯಿಲ್ ಪುಲ್ಲಿಂಗ್ ಅಂತಾರಲ್ಲ, ಬಲದಿಂದ ಎಲಕ್ಕೆ, ಎಡದಿಂದ ಬಳಕೆ, ಮಾಯಿ ಮುಕ್ಕೊಳಿಸೋದು ಅಂತ ಕರಿತೀವಿ. ಬೆಳಗ್ಗೆ ಆಗಿದ ತಕ್ಷಣ ನೀರಲ್ಲಿ ನಾವು ಇದನ್ನೆಲ್ಲ ಮಾಡ್ತೀವಿ. ಇದೇ ಪ್ರ್ಯಾಕ್ಟೀಸು, ಇದೇ ಫಿಲಾಸಫಿ, ಇದೇ ಫಿನಾಮಿನಲ್ಲಿ ಸುಮಾರು 8-12 ನಿಮಿಷ ಬೆಳಗ್ಗೆ ಎದ್ದ ತಕ್ಷಣ, ಅಫ್ಕೋರ್ಸ್ ಟೈಮ್ ಇದ್ದರೆ ಮಧ್ಯಾಹ್ನ ಕೂಡ, ರಾತ್ರಿ ಊಟ ಆದಮೇಲೆ ಟೈಮ್ ಮಾಡಿಕೊಂಡಾದರೂ ಸರಿ ಇದು ಮಾಡಲೇಬೇಕು. ಬೆಳಗ್ಗೆ ಸಾಯಂಕಾಲ ಕಂಪಲ್ಸರಿ, ಅದಕ್ಕೇನು ಕಾಂಪ್ರಮೈಸ್ ಇಲ್ಲ ಅಂತಕ್ಕಂಥದ್ದು. ಇದನ್ನು ಚೆನ್ನಾಗಿ ನೀವು ಬಾಯಿ ಮುಕ್ಕಳಿಸ್ತಕ್ಕಂಥದ್ದು ಸುಮಾರು 8-12 ನಿಮಿಷ, ಅದಾದಮೇಲೆ ನುಂಗ್ಬಿಡಿ, ಏನೂ ತೊಂದರೆ ಇಲ್ಲ. ಮೋಷನ್ ಚೆನ್ನಾಗಾಗುತ್ತೆ, ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ. 2-3 ಚಮಚ ಎಳ್ಳೆಣ್ಣೆ ಪರಿಶುದ್ಧವಾಗಿರಬೇಕು, ಅಫ್ಕೋರ್ಸ್. ಎಳ್ಳ ಗಾಣದಲ್ಲಿ ಹಾಕಿ ಎಣ್ಣೆ ತೆಗಿತಕ್ಕಂಥದ್ದೇ ನನ್ನ ಪ್ರಕಾರದ ಎಳ್ಳೆಣ್ಣೆ, ನಾಟ್ ಬ್ರ್ಯಾಂಡ್ ಎ, ಬ್ರ್ಯಾಂಡ್ ಬಿ, ಬ್ರ್ಯಾಂಡ್ ಸಿ, ಬ್ರ್ಯಾಂಡ್ ಡಿ. ಸೊ ಇದು ಒಂದು ಸ್ಥಾನಿಕವಾಗಿ ಹಾ ಅಂದ ತಕ್ಷಣ ಆ ಫೀಲ್ ಫ್ರೆಶ್ ಫ್ಯಾಕ್ಟ್ರು. ನಿಮಗೆ ಬೇಕು ಅಂದರೆ ಪಚ್ ಕರ್ಪೂರವನ್ನು ಜಾಸ್ತಿ ಪ್ರಮಾಣದಲ್ಲಿ ಕೂಡ ಹಾಕ್ಕೊಳ್ಬೋದು. ನೀವು ಸ್ಪಿಟ್ ಮಾಡೋಂಗಿದ್ರೆ ಒಳಗಡೆ ತೊಗೊತಿದ್ದ ಪಚ್ ಕರ್ಪೂರ ಅಷ್ಟು ಔಚಿತ್ಯವಲ್ಲ, ತೊಗೊಳ್ಬಾರ್ದು, ತೊಗೊಳ್ಬೇಡಿ ಅಂತಕ್ಕಂಥದ್ದು. ಸೊ ಹಾಗಾಗಿ ಈ ಒಂದು ಸಿಂಪಲ್ ರೆಮಿಡಿ ನಿಮ್ಮ ಮೋಷನ್ನ ಚೆನ್ನಾಗಿ ಮಾಡುತ್ತೆ. ಹೊಟ್ಟೆಯಲ್ಲಿ ಗುಡುಗುಡು,
ಆದ್ಯಮಾನ ಆಟೋಪ ಗೌರವ ಊಟ ಆದ ತಕ್ಷಣ ಹೊಟ್ಟೆ ಸಿಕ್ಕಾಪಟ್ಟೆ ಹಿಂಸೆ ಸರ್. ಏನು ಇಷ್ಟು ಸರ್ ಹೊಟ್ಟೆ, ಊಟ ಮಾಡಿದ್ಮೇಲೆ ಹಿಂಗೆ ಬಲೂನ್ ಥರ ಆಗಿಬಿಡುತ್ತೆ, ಅದರಿಂದನೇ ಸರ್ ಬಾಯಿ ಕೆಟ್ಟ ವಾಸನೆ ಬರ್ತಿರೋದು. ಎಷ್ಟೋ ಸಂದರ್ಭದಲ್ಲಿ ಚೆನ್ನಾಗಿ ಊಟ ನೋಡಿದ ತಕ್ಷಣ ಲಾಲಾಸ್ರವಾಗುತ್ತೆ, ಮನಸ್ಸೋ ಇಚ್ಛೆ ಆರೋಗ್ಯವಾದಂಥ ಆಹಾರಗಳನ್ನು ಸಂತೃಪ್ತಿಯಾಗಿ ಅಪ್ ಟು ದ ರಿಕ್ವೈರ್ಡ್ ಸ್ಯಾಟಿಸ್ಫ್ಯಾಕ್ಷನ್ ನಾಟ್ ಅಪ್ ಟು ದ ಬ್ರಿಮ್, ಆ ಕಂಠ ಪೂರ್ತಿ ಅಲ್ಲ, ನಮಗೆ ಸಮಾಧಾನ ಸಂತೃಪ್ತಿ ಎನರ್ಜಿ ಆ ಹೊತ್ತಿಗೆ ಹೊಟ್ಟೆ ತುಂಬುವಷ್ಟು ಮಟ್ಟಿಗೆ ತಿಂದು ನಾವು ಜೀರ್ಣಿಸ್ಕೊಳ್ತಾ ಇರ್ತೀವಿ ಅಂದರೆ ಈ ಥರದ ಹ್ಯಾಲಿಟೋಸಿಸ್ ಬರೋದೇ ಇಲ್ಲ. ಪೇಸ್ಟ್ರಿ, ಪಿಜ್ಜಾ, ಜಂಕು, ಬರ್ಗರು, ಪಾನಿಪುರಿ, ಕಟ್ಲೆಟ್ಟು, ಸಮೋಸ, ಫ್ರೆಂಚ್ ಫ್ರೈಸು, ಕಬಾಬು, ನಿಗದಿತ ಪ್ರಮಾಣದಲ್ಲಿ ಎಲ್ಲೋ ಒನ್ಸ್ ಇನ್ ಎ ಬ್ಲೂ ಮೂನ್ ಆಲ್ಸೋ ತೊಂದರೆ ಕೊಡಲ್ಲ ರೀ. ಅಧಿಕ ಹೆಚ್ಚಿನ ಮಟ್ಟದಲ್ಲಿ ಏರೇಟೆಡ್ ಡ್ರಿಂಕ್ಸು, ನಾವು ಅನ್ಕೋತೀವಿ ಏನೋ ಒಂದು ತೆಗೆತಂತ ನೊರೆ ಬರುತ್ತೆ, ಒಳ್ಳೆಯ ಸುವಾಸನೆ, ಸಿಕ್ಕಾಪಟ್ಟೆ ಎಲ್ಲರೂ ಸೆಲೆಬ್ರಿಟೀಸ್ ಎಲ್ಲ ಕುಡಿತಾರೆ ಅಂತ ತೋರಿಸ್ತಾರೆ, ನಾವು ಯಾಕೆ ಕುಡಿಯಬಾರ್ದು? ಕುಡಿದಾಗ ನಮಗೆ ಹಜಂ ಅಥವಾ ಜೀರ್ಣ ಮಾಡ್ಕೊಳ್ತಕ್ಕಂತಹ ಶಕ್ತಿ, ಸಮರ್ಥತೆ, ತಾಕತ್ತು ಇಲ್ಲದಿದ್ದಾಗ ಅಟಕಾಯಿಸ್ಕೊಳ್ಳುತ್ತೆ ಈ ಥರ ಪ್ರಾಬ್ಲಮ್ಮು ಅಂತ. ನೋ ಫಿಯರ್ ವೆನ್ ಐ ಆಮ್ ಹಿಯರ್ ಅಂತಕ್ಕಂತಹ ಮಾತು ಸದಾಕಾಲ ಹೇಳ್ತಿರ್ತೀನಿ. ನೋ ಫಿಯರ್ ವೆನ್ ಆಯುರ್ವೇದ ಈಸ್ ಹಿಯರ್ ಅಂತಕ್ಕಂಥದ್ದು. ಆಯುರ್ವೇದೀಯ ತತ್ವಗಳು, ಸಿದ್ಧಾಂತಗಳು, ಸರಳ ಸೂತ್ರಗಳನ್ನೇ ನಾವು ಕಿಶೋರ ಸೂತ್ರಗಳ ಮುಖಾಂತರ ಅನಾವರಣ ಮಾಡ್ತಕ್ಕಂಥ ಪುಟ್ಟ ಪ್ರಾಮಾಣಿಕ ಪ್ರಯತ್ನ. ಸೊ ಹ್ಯಾಲಿಟೋಸಿಸ್ಸು, ಬಾಯಿಯ ದುರ್ಗಂಧ ನಿಮ್ಮನ್ನು ಆವರಿಸ್ಕೊಂಡಿದೆ, ನಿಮ್ಮನ್ನು ಹಿಂಸಿಸ್ತಾ ಇದೆ. ಅಫ್ಕೋರ್ಸ್ ಶರೀರಕ್ಕಿಂತ ಜಾಸ್ತಿ ಮನಸ್ಸನ್ನೇ ಇದು ಹಿಂಸಿಸುತ್ತೆ ಅಂದರೆ ಯೋಚನೆ ಮಾಡಲೇಬೇಡಿ, ಪರಿಹಾರ ಇಲ್ಲಿದೆ. ಇವತ್ತು ನಾನು ಹೇಳ್ತಕ್ಕಂಥ ಸುಲಭ ಉಪಾಯಗಳನ್ನು ಅಳವಡಿಸ್ಕೊಂಡು ಆರೋಗ್ಯವನ್ನು ಇನ್ನಷ್ಟು ಮತ್ತಷ್ಟು ಮಗದಷ್ಟು ಸುಧಾರಿಸ್ಕೊಳ್ಳಿ ಅಂತಕ್ಕಂಥ ಮಾತು. ಇನ್ನು ಅನೇಕ ಸಮಸ್ಯೆಗಳು, ಅನೇಕ ಪರಿಹಾರಗಳು ಮುಂದಿನ ಸಂಚಿಕೆಯಲ್ಲಿ ವಾಪಸ್ ಬರ್ತೀನಿ. ಕಾಯ್ತಾ ಇರಿ. ನಮಸ್ಕಾರ.